Good morning, my dear students. A day without the laughter is a day wasted. Nanella Priti Vidyarthigale Belagina Shubhodaya. Welcome back to Kannada class. Nimgellarigoo Kannada Taragatige Swagata. Priti Vidyarthigale, naavu indina taragatiyalli namma matrubhashe agiruvanta Kannada aa ondu bhashaya mooladinda naavu indina taragatiyanna prarambhana madona. Andre namma vyakarana maahiti ವ್ಯಾಕರಣದಲ್ಲಿ ವ್ಯಾಕರಣದಿಂದ ನಾವು ಪ್ರಾರಂಭ ಮಾಡೋಣ. ನಿಮಗೆಲ್ಲ ಗೊತ್ತು, ನಾವು ಮೊದಲನೇದಾಗಿ ನಮ್ಮ ಮಾತೃಭಾಷೆ ಮೂಲದಿಂದ ನಾವು ಕಲಿತಾ ಬಂದಿದ್ದು ಚಿಕ್ಕ ವಯಸ್ಸಿಂದ ಅಲ್ವಾ. ಒಂದು ಮಗು ತನ್ನ ತೊದಲು ನುಡಿಯಿಂದ ಆ ಇಂದ ಪ್ರಾರಂಭ ಮಾಡುತ್ತೆ ಅಲ್ವಾ. ಅಮ್ಮ, ಅಪ್ಪ, ಅಣ್ಣ, ಅಕ್ಕ, ಹೀಗೆ ತನ್ನ ತೊದಲನ್ನು ಅ ಎಂಬ ಅಕ್ಷರದಿಂದ ತನ್ನ ತೊದಲು ನುಡಿಯನ್ನು ಪ್ರಾರಂಭ ಮಾಡಿ ತನ್ನ ಮಾತೃಭಾಷೆಯನ್ನ ಸಂಪೂರ್ಣವಾಗಿ ಅರಿತು ಒಂದು ಹೆಮ್ಮರವಾಗಿ ಬೆಳೆದಿರುತ್ತದೆ. ಹಾಗೆ ಹಿಂದಿನ ಸೆಷನ್ನಲ್ಲಿ ಅಂದರೆ ನಾವು ಹಿಂದಿನ ತರಗತಿಯಲ್ಲಿ ನಮ್ಮ ಮಾತೃಭಾಷೆಯಿಂದ ನಾವು ಪ್ರಾರಂಭವನ್ನು ಮಾಡೋಣ. ಅರ್ಥ ಆಗ್ತಿದೆಯಾ? ನಮ್ಮ ಕನ್ನಡ ಭಾಷೆ ಬ್ರಾಹ್ಮಿ ಲಿಪಿಯಿಂದ ಬಂದಿರುವಂತಹದ್ದು. ನಮ್ಮ ಕನ್ನಡ ವರ್ಣಮಾಲೆಯನ್ನು ನಾವು ಮೂರು ವಿಧಗಳಾಗಿ ವಿಭಾಗಿಸಿದ್ದೇವೆ. ಅರ್ಥ ಆಗ್ತಿದೆಯಾ? ನಿಮಗೆ ಇಲ್ಲಿ ಬೋರ್ಡಲ್ಲಿ ಕಾಣಿಸ್ತಾ ಇರುವುದು ಸ್ವರಗಳು, ಯೋಗವಾಹಕಗಳು ಮತ್ತೆ ವ್ಯಂಜನಗಳು ಅಂತ ಹೇಳಿ ನಾವು ವಿಭಾಗವನ್ನ ಮಾಡಿದ್ದೇವೆ. ಹಾಗಾಗಿ ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. ಅರ್ಥ ಆಗ್ತಿದೆಯಾ? ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ?
ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಸ್ವರಾಕ್ಷರಗಳು ಅಂತ ಹೇಳಿ ಕರಿತೇವೆ. ಅರ್ಥ ಸ್ವರಗಳೆಂದರೇನು? ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನ ಸ್ವರಗಳನ್ನು ನಾವು ಕಲಿತೀವಿ. ಸ್ವರಗಳೆಂದು ಕರೆಯುತ್ತೇವೆ ಅಲ್ವಾ? ನೋಡಿ, ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಹೇಳಿ ಕರಿತೇವೆ. ಈಗ ಸ್ವರಗಳಿಗೆ ನಾವು ಎರಡು ವಿಧವನ್ನ ಮಾಡಿದ್ದೇವೆ. ಯಾವ್ದು? ಹ್ರಸ್ವ ಸ್ವರ ಮತ್ತೆ ದೀರ್ಘ ಸ್ವರ. ನೋಡಿ, ಹ್ರಸ್ವ ಸ್ವರ ಮತ್ತೊಂದು ದೀರ್ಘ ಸ್ವರ. ಸ್ವರಗಳಲ್ಲಿ ಎಷ್ಟು ವಿಧ? ಸ್ವರಗಳಲ್ಲಿ ಎರಡು ವಿಧ. ಸ್ವರಗಳಲ್ಲಿ ಎಷ್ಟು ವಿಧ? ಎರಡು ವಿಧ. ಸ್ವರಗಳಲ್ಲಿ ಎರಡು ವಿಧ ಅಂತ ಹೇಳ್ತೀಯಾ. ಯಾವ್ದಪ್ಪ ಅಂದ್ರೆ ಹ್ರಸ್ವ ಸ್ವರ, ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ಹಾಗಾದ್ರೆ ಒಟ್ಟು ಸ್ವರಾಕ್ಷರಗಳು ಎಷ್ಟು? ಒಟ್ಟು ಸ್ವರಾಕ್ಷರಗಳು 13 ಅಂತ ಹೇಳ್ತೀಯಾ. ಒಟ್ಟು ಸ್ವರಾಕ್ಷರಗಳು 13. ಗಮನಿಸಿ ನೋಡಿ, ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ಸ್ವರಾಕ್ಷರ ಅಂತ ಹೇಳ್ತೀವಿ. ಸ್ವರಾಕ್ಷರದಲ್ಲಿ ಎರಡು ವಿಧ, ಹ್ರಸ್ವ ಸ್ವರ ಮತ್ತೆ ದೀರ್ಘ ಸ್ವರ. ಒಟ್ಟು ಸ್ವರಾಕ್ಷರಗಳು 13. ಹಾಗಾದ್ರೆ ಮೊಬೈಲ್ ಗಮನಿಸ್ಕೊ, ಹ್ರಸ್ವ ಸ್ವರ ಅಂದ್ರೆ ಏನು ಮತ್ತೆ ದೀರ್ಘ ಸ್ವರ ಎಂದ್ರೆ ಏನು ಅಂತೇಳಿ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಇವನ್ನ ರಬ್ಬನ್ನ ಮಾಡ್ತೇವೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಈಗ ಹ್ರಸ್ವ ಸ್ವರ ಎಂದರೆ ಏನು ಅನ್ನುವುದನ್ನು ನಾವು ನೋಡುವುದಾದರೆ, ಸ್ವರಗಳಲ್ಲಿ ಮೊದಲನೆಯದು ಹ್ರಸ್ವ ಸ್ವರ. ನೋಡಿ, ಹ್ರಸ್ವ ಸ್ವರ ಏನು ಅಂತಂದ್ರೆ, ಹ್ರಸ್ವ ಸ್ವರ ಅಂದ್ರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಹ್ರಸ್ವ ಸ್ವರ ಅಂತ ಹೇಳಿ ಕರಿತೇವೆ. ಅರ್ಥಕ್ಕೆ ಡೆಫಿನೇಷನ್ ಬರ್ಕೊಡಿ. ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ಹ್ರಸ್ವ ಸ್ವರ ಅಂತ ಹೇಳಿ ನಾವು ಕರಿತೀವಿ. ಕಟ್ಟಿದ್ಯಾ? ಹ್ರಸ್ವ ಸ್ವರ ಎಂದು ಕರೆಯುತ್ತೇವೆ. ಹ್ರಸ್ವ ಸ್ವರ ಎಂದು ಕರಿತೇವೆ. ಕಟ್ಟಿದ್ಯಾ? ಉದಾಹರಣೆ ಗಮನಿಸಿ. ಉದಾಹರಣೆ ನೋಡಿ, ಉದಾಹರಣೆ ಗಮನಿಸಿ. ಇವುಗಳನ್ನು ನಾವು ಹ್ರಸ್ವ ಸ್ವರ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಅ ಇ ಉ ಋ ಎ ಮತ್ತೆ ಓ, ಇವುಗಳನ್ನು ನಾವು ಹ್ರಸ್ವ ಸ್ವರ ಅಂತ ಹೇಳಿ ಕರಿತೇವೆ. ನೋಡಿ, ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ಹ್ರಸ್ವ ಸ್ವರ ಎಂದು ಕರಿತೇವೆ. ಒಂದು ಮಾತ್ರ ಕಾಲಾವಧಿಯಲ್ಲಿ ನೋಡು, ಒಂದು ಸ್ವರನ ನಾವು ಉಚ್ಚಾರಣೆ ಮಾಡಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ ಅಲ್ವಾ? ಅ ಇ ಉ ಋ ಎ ಓ ಅಂದ್ರೆ ಅಕ್ಷರಗಳನ್ನ ಒತ್ತಿ ಹೇಳುವುದಿಲ್ಲ ನಾವು. ಸ್ವರಾಕ್ಷರಗಳ ಹ್ರಸ್ವ ಸ್ವರಾಕ್ಷರಗಳನ್ನ ಅಂದ್ರೆ ಆ ಅಕ್ಷರ ತಲೆ ಮೇಲೆ ಹೊಡೆದು ಹೇಳುವುದಿಲ್ಲ.
ತೇಜಿಸಿ ಉಚ್ಚರಿಸುತ್ತೇವೆ ನಾವು ಆ ಇ ಊ ಋ ಎ ಓ. ಹಾಗಾಗಿ ಇದನ್ನು ನಾವು ಆ ಇ ಊ ಋ ಎ ಓ ಇವುಗಳನ್ನು ನಾವು ತೇಜಿಸಿ ಉಚ್ಚರಿಸುತ್ತೇವೆ. ಹಾಗಾಗಿ ಇದನ್ನು ನಾವು ಹಸ್ವಸ್ವರಾಕ್ಷರಗಳು ಅಂತ ಕೇಳ್ತೀವಿ. ಡೆಫಿನೇಷನ್ ಅಲ್ಲಿ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಹಸ್ವಸ್ವರ ಎಂದು ಕರಿತೀವಿ. ಈಗ ಅರ್ಥ ಆಯ್ತಾ? ನಮಗೆ ಉದಾಹರಣೆ ಗಮನಿಸಿ, ಹಸ್ವಸ್ವರಕ್ಕೆ ಉದಾಹರಣೆ ನೋಡಿ. ಅಮ್ಮ ಇಲಿ ಅಲ್ವಾ, ತೇಜಿಸಿ ಉಚ್ಚರಿಸ್ತೀವಿ ನಾವು. ಹಾಗಾಗಿ ಇದನ್ನು ನಾವು ಹಸ್ವಸ್ವರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಹೋಗೋಣ ದೀರ್ಘಸ್ವರ. ಏನು ದೀರ್ಘಸ್ವರ ಅಂದ್ರೆ? ಎರಡು ಮಂತ್ರಾಕಾಲಾವಧಿಯಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ದೀರ್ಘಸ್ವರ ಅಂತ ಹೇಳಿ ಕರಿತೀವಿ ಅಂತ ಕೂಡ ಬರ್ತದೆ ಡೆಫಿನೇಷನ್. ಎರಡು ಮಂತ್ರಾಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ದೀರ್ಘಸ್ವರ ಅಂತ ಹೇಳಿ ಕರೀತೇವೆ ಅಂತ ಇದೆಯಾ? ದೀರ್ಘಸ್ವರ ಎಂದು ಕರೆಯುತ್ತೇವೆ. ಉದಾಹರಣೆಯನ್ನು ಗಮನಿಸಿ, ಸ್ವರಾಕ್ಷರಗಳಲ್ಲಿ ನೋಡಿ. ಅ ಇ ಊ ಎ ಐ ಓ ಅಟ್ಟಕ್ಕಿದೆಯಾ? ಇವುಗಳನ್ನು ನಾವು ದೀರ್ಘಸ್ವರ ಅಂತ ಹೇಳಿ ಕರೀತೇವೆ. ಔ ಅಟ್ಟಕ್ಕಿದೆಯಾ? ನೋಡಿ ಗಮನಿಸಿ, ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನ ದೀರ್ಘಸ್ವರ ಅಂತ ಹೇಳಿ ಕರಿತೀವಿ. ಅಂದ್ರೆ ಸ್ವಲ್ಪ ಹೆಚ್ಚು ಸಮಯ ಅಂತ ಬರ್ತೀವಿ, ಅಂದ್ರೆ ಆ ಅಕ್ಷರಗಳನ್ನ ಒತ್ತಿ ಉಚ್ಚಾರಣೆಯನ್ನು ಮಾಡ್ತೀವಿ, ಆ ಅಕ್ಷರ ತಲೆ ಮೇಲೆ ಹೊಡೆದು ನಾವು ಉಚ್ಚಾರಣೆಯನ್ನು ಮಾಡ್ತೀವಿ. ಉದಾಹರಣೆ ಆನೆ, ಅನೆ ಅಂತ ಹೇಳಕ್ ಬರಲ್ವಾ, ಹಾಗಾಗಿ ದೊಡ್ಡ ಆಗು ಆನೆ. ಈಶಾ ಉಗಿ ಬಂಡಿ ಅಂತ ಕಿವಿಯ ಗಮನಿಸಿ ಉದಾಹರಣೆ ನೋಡಿ. ಆನೆ ಈಶಾ ಉಗಿ ಬಂಡಿ ಅಲ್ವಾ, ಐರಾವತ ಐ ರಾವತ, ಓಲಗ ಓಲಗ, ಔಷಧಿ ಔಷಧಿ, ಇವು ದೀರ್ಘಸ್ವರಗಳು. ಅರ್ಥಕ್ಕೆ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಗಮನಿಸಿ, ಒಂದು ಫಸ್ಟ್ ಹಸ್ವಸ್ವರ ಇದ್ದಾನೆ ಬರಲ್ಲ, ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ಹಸ್ವಸ್ವರ ಎಂದು ಕರೆಯುತ್ತೇವೆ. ಉದಾಹರಣೆ ಅ ಇ ಊ ಋ ಎ ಓ, ಇವುಗಳನ್ನು ನಾವು ತೇಜಿಸಿ ಉಚ್ಚಾರಣೆಯನ್ನ ಮಾಡ್ತೀವಿ. ಅಮ್ಮ ಇಲಿ ಅಂತ. ನೆಕ್ಸ್ಟ್ ದೀರ್ಘಸ್ವರ, ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ನಾವು ದೀರ್ಘಸ್ವರ ಅಂತ ಹೇಳಿ ಕರೆಯುತ್ತೇವೆ. ನೋಡಿ ಅ ಇ ಊ ಎ ಐ ಓ ಔ, ಹೌದಲ್ವಾ? ನಾವು ಒತ್ತಿ ಉಚ್ಚಾರಣೆಯನ್ನ ಮಾಡ್ತೀವಿ, ಅ ಅಕ್ಷರ ತಲೆ ಮೇಲೆ ಹೊಡೆದು ನಾವು ಉಚ್ಚಾರಣೆಯನ್ನ ಮಾಡ್ತೀವಿ. ಉದಾಹರಣೆ ನೋಡಿ, ಆನೆ ಈಶಾ ಉಗಿ ಬಂಡಿ ಐರಾವತ ಓಲಗ ಔಷಧಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ ರಬ್ಬರ್ ಟೈಮ್ನ ವಿದ್ಯಾರ್ಥಿಗಳೇ ಗಮನಿಸಿ, ಸ್ವರಗಳು ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟ್ ಹೋಗೋಣ ವ್ಯಂಜನಗಳು ಅರ್ಥಕ್ಕಿದೆ. ಏನು ವ್ಯಂಜನಗಳು ಅಂದ್ರೆ, ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಹೇಳಿ ಕರೀತೇವೆ. ಅರ್ಥಕ್ಕಿದೆ ಗಮನಿಸಿ, ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನ ನಾವೆಲ್ಲಿವಿ ವ್ಯಂಜನಗಳು ಅಂತ ಹೇಳಿ ಕರಿತೇವೆ. ವ್ಯಂಜನಗಳು ಎಂದು ಕರೀತೇವೆ.
ವ್ಯಂಜನ ಎಂದು ಕರೀತೇವೆ. ಅರ್ಥ ಆಗ್ತದ್ಯಾ? ನೋಡಿ, ನಾವು ಸ್ವರಾಕ್ಷರಗಳ ಬೆಳೆದು ಅಯಿಂದ ಔತಂಕ ಇರುವಂತಹದನ್ನು ನಾವು ಸ್ವರಾಕ್ಷರ ಅಂತ ಕರಿತೀವಲ್ವಾ. ಆ ಸ್ವರಾಕ್ಷರಗಳ ಸಹಾಯದಿಂದ ಈ ವ್ಯಂಜನಗಳನ್ನು ನಾವು ಕರಿತೇವೆ. ಹೇಗೆ ಅದು? ಒಂದು ಉದಾಹರಣೆ ಕೊಟ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಉದಾಹರಣೆ ನೋಡಿ, ಗಮನಿಸಿ ನೋಡಿ. ಸ್ವರಾಕ್ಷರ ಯಾವುದು? ಅ ಅಲ್ವಾ? ಅ ಪ್ಲಸ್ ಸಾರಿ ನೋಡಿ, ವ್ಯಂಜನಾಕ್ಷರ ಇಪ್ಪತ್ತು ಅಲ್ವಾ? ಖ ಪ್ಲಸ್ ಅ ಇಸ್ಕೊಂಡು ಏನೇನು ಖ ಅಲ್ವಾ ನೋಡಿ. ಮತ್ತೆ ಛ ಪ್ಲಸ್ ಅ ಇಸ್ಕೊಂಡು ಛ, ಥ ಪ್ಲಸ್ ಅ ಇಸಿಕಲ್ ಟು ಥ, ಥ ಪ್ಲಸ್ ಅ ಇಸಿಕಲ್ ಟು ಥ, ಥ ಪ್ಲಸ್ ಅ ಇಸಿಕಲ್ ಟು ಫ. ಅದರ ರೀತಿಯ ಸರ್ವ ವ್ಯಂಜನಾಕ್ಷರಗಳು. ಸರಿ, ಓಕೆ. ಒಟ್ಟು ವ್ಯಂಜನಾಕ್ಷರಗಳು ಎಷ್ಟಿದ್ದಾವೆ? ಒಟ್ಟು ವ್ಯಂಜನಾಕ್ಷರಗಳು 34. ಕವರ್ಗ
ಆಗುವಂತಹ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ವರ್ಗೀಯ ವ್ಯಂಜನ ಅಂತೇಳಿ ನಾವು ಕರೀತೇವೆ. ಇವುಗಳು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗವನ್ನು ಮಾಡಿರುವುದರಿಂದ ನಾವು ವರ್ಗೀಯ ವ್ಯಂಜನ ಅಂತೇಳಿ ಕರೀತೇವೆ. ಅರ್ಥಕ್ಕಿದೆಯಾ? ಬರ್ಕೊಳ್ಳಿ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.